ಸತಿಯ ಜೀವ ಮಹಾದೇವನ ಕೈಯಲ್ಲಿದೆ ಎನ್ನುವುದಷ್ಟೇ ನನಗೆ ಈಗ ಕಾಣುತ್ತಿರುವುದು. ಆದರೆ ಸತಿಯನ್ನು ಗುಣಪಡಿಸಲು ತನ್ನ ಸ್ಪರ್ಶದಿಂದ ಮಾತ್ರ ಸಾಧ್ಯ ಎಂದು ಮಹಾದೇವನಿಗೂ ಗೊತ್ತಿರುತ್ತದೆ ಅಲ್ಲವೇ? ಅವರು ತ್ರಿಕಾಲ ಜ್ಞಾನಿಗಳು. ಭೂತ ವರ್ತಮಾನ ಭವಿಷ್ಯತ್ತುಗಳೆಲ್ಲ ಅವರಿಗೆ ಗೊತ್ತು. ಹಾಗಿದ್ದರೆ ಅವರು ಯಾಕೆ ಇನ್ನೂ ಸತಿಯನ್ನು ಯೋಗ ನಿದ್ರೆಯಿಂದ ಹೊರಗೆ ತರಲು ಬರಲಿಲ್ಲ? ಹೇಗೆ ಬರುತ್ತಾರೆ? ಅವರು ದಕ್ಷ ತನ್ನನ್ನು ಹುಡುಕಿಕೊಂಡು ಬರುವುದನ್ನು ಕಾಯುತ್ತಾ ಕುಳಿತಿರಬೇಕು. ಸತಿಯನ್ನು ಯೋಗ ನಿದ್ರೆಯಿಂದ ಹೊರಗೆ ತಂದರೆ ಅವರ ಸ್ಥಾನ ಪ್ರಜಾಪತಿಗಿಂತಲೂ ದೊಡ್ಡದಾಗುತ್ತದೆಯಲ್ಲ. ಅದಕ್ಕಾಗಿ ಕಾಯುತ್ತಿರಬೇಕು. ಸತಿಯನ್ನು ಯೋಗ ನಿದ್ರೆಗೆ ಜಾರಿಸಲಿಂದೇ ಶಿವ ವಸಂತೋತ್ಸವಕ್ಕೆ ಬಂದಿರಬೇಕು. ಅದೇ ಅವರ ಮೋಸ. ಇವರು ಬ್ರಹ್ಮದೇವನ ಮಕ್ಕಳು. ಇವರು ಔಷಧಿಗಳ ದೇವತೆಗಳಾಗಿ ಪ್ರಸಿದ್ಧರು. ಇವರಿಂದ ಗುಣಪಡಿಸಲಾಗದ ಯಾವುದೇ ಕಾಯಿಲೆ ಈ ಜಗತ್ತಿನಲ್ಲಿ ಇಲ್ಲ. ದಕ್ಷ, ನಾವು ಸಹೋದರರು. ಹಾಗಾಗಿ ನಿನ್ನ ಮಗಳು ನಮಗೂ ಮಗಳೇ. ನೀನು ಚಿಂತಿಸಬೇಡ, ಸತಿಯನ್ನು ನಾವು ಗುಣಪಡಿಸುತ್ತೇವೆ. ದೇವತೆಗಳ ವೈದ್ಯರ ಬಳಿಯೂ ಸತಿಯನ್ನು ಗುಣ ಮಾಡುವ ಔಷಧಿ ಇಲ್ಲವೇ? ಇದು ನಮಗೂ ಆಶ್ಚರ್ಯದ ವಿಷಯ ಪ್ರಜಾಪತಿಗಳೇ. ನಮ್ಮ ಔಷಧಿಯೇ ಉಪಯೋಗವಾಗಲಿಲ್ಲ ಅಂದ ಮೇಲೆ ಇನ್ನು ಯಾರಿಂದಲೂ ಸತಿಯನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಈ ಜಗತ್ತಿನ ಯಾವ ಔಷಧಿಯೂ ಸತಿಯನ್ನು ನಿದ್ರೆಯಿಂದ ಎಬ್ಬಿಸಲು ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸಿ ಬ್ರಹ್ಮದೇವ. ನಾನು ಮಹಾದೇವನಿಂದ ಸಹಾಯ ಪಡೆದು ಸೋಲಬೇಕೆಂದು ನಿಮ್ಮ ಆಸೆ ಇದ್ದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಸತಿಯನ್ನು ಮಹಾದೇವನ ಸ್ಪರ್ಶದಿಂದಲೂ ಗುಣ ಮಾಡಬಹುದಲ್ಲ ಅಧ್ಯಕ್ಷ. ನಾನು ಪ್ರಾಣವನ್ನಾದರೂ ಬಿಟ್ಟೆನು, ಆದರೆ ಮಹಾದೇವನಿಗೆ ಸತಿಯನ್ನು ಸ್ಪರ್ಶಿಸಲು ಬಿಡುವುದಿಲ್ಲ.